ಹೇಳಿ ಮೇಡಮ್. ನಮಸ್ಕಾರ. ಅದೇ ಲಾಕ್ಡೌನ್ ಕರೋನಾ ಟೈಮ್ ಇರೋದ್ರಿಂದ ನಮ್ಮೆಲ್ಲರಿಗೂ ಚಿತ್ರರಂಗದವರು ನಿಮ್ಮೆಲ್ಲರಿಗೂ ತಿಳಿದ ಹಾಗೆ ತುಂಬಾ ಸ್ವಾಭಿಮಾನಿಗಳು, ಯಾರು ಬಾಯಿ ಬಿಟ್ಟು ಕಷ್ಟಪಟ್ಟು ಕೇಳೋದಿಲ್ಲ ಅಂದ್ರೆ ನಮಗೆ ಬೇಕು ಅಂತ ತುಂಬಾ ಮುಜುಗರ ಪಟ್ಟು ಸಹಾಯನ ಕೇಳಿದ್ದಾರೆ. ಬಟ್ ಹೇಗೆ ಶುರುವಾಯ್ತು ಇದೆಲ್ಲ ಅಂತ ಹೇಳಿದ್ರೆ, ಮೊದಲು ನಾವು ಫೋನ್ ಪೇ ಮೂಲಕ ಎಲ್ಲರಿಗೂ 1000 ರೂಪಾಯಿ ಮನೆಯಲ್ಲೇ ಕೂತು, ಯಾಕೆಂದ್ರೆ ಮನೆಗೆ ಹೋಗಿ ಹುಡುಕೋಬಾರ್ದು ಅಂತ ಲಾಕ್ಡೌನ್ ಆಗಿದ್ದಾಗ ಎಲ್ಲರಿಗೂ ಫೋನ್ ಪೇ ಮೂಲಕನೇ ದುಡ್ಡು ಶುರು ಮಾಡ್ತಾರೆ. ಅಂದ್ರೆ ಇದು ಸಹ ಮತ್ತೆ ಸಹಾಯಕ ನಿರ್ದೇಶಕರು ಅಥವಾ ನಿರ್ದೇಶಕರು ತಂಡ ಅಂತ ಮಾತ್ರನೇ ಅಲ್ಲ, ಚಿತ್ರರಂಗದಲ್ಲಿ ನಾನೊಬ್ಬ ನಿರ್ಮಾಪಕಿಯಾಗಿ, ನಟಿಯಾಗಿ, ನಿರ್ದೇಶಕಿಯಾಗಿ, ಸೊ ಎಲ್ಲರಿಗೂ ಯಾರ್ಯಾರಿಗೆ ಕಷ್ಟ ಅಥವಾ ತೊಂದರೆ ಇದೆ ಅಂತ ಹೇಳೋದೆಲ್ಲ ಟ್ರಾನ್ಸ್ಫರ್ ಮಾಡ್ತಾ ಇದ್ವಿ. ಆ ಸಮಯದಲ್ಲಿ ನನಗೆ ಶರವಣ ಸರ್ ಎಲ್ಲರಿಗೂ ಊಟ ಕೊಡ್ತಾ ಇದ್ರು. ಅದನ್ನ ನೋಡಿದಾಗ ಸಣ್ಣ ರಿಕ್ವೆಸ್ಟ್ ಮಾಡಿಕೊಂಡೆ, ಸರ್ ಈ ರೀತಿ ನಮ್ಮ ಚಿತ್ರರಂಗದಲ್ಲಿ ಅನೇಕರಿಗೆ ಇವತ್ತಿನ ಅವಶ್ಯಕತೆ ಇದೆ, ದಯವಿಟ್ಟು ಸಪೋರ್ಟ್ ಮಾಡಬೇಕು ಅಂತ. ಆ ಮೂಲಕವಾಗಿ ಅವರು ಒಪ್ಕೊಂಡ್ರು. ಅದಾಗೇನೆ ಲಾಸ್ಟ್ ವೀಕ್ ಕೂಡ ಅಕ್ಷಯ ತೃತೀಯ ದಿನ ಎಲ್ಲರಿಗೂ ಒಂದಷ್ಟು ರೇಷನ್ ಕಿಟ್ಗಳನ್ನ ಕೊಟ್ಟರು. ಅದಾದ್ಮೇಲೆ ನನಗೆ ತುಂಬ ಜನ ಬಂದ್ಬಿಟ್ಟಿದ್ರು ಅಂತ ಅವತ್ತು ಪ್ರಾಮಿಸ್ ಮಾಡಿದ್ರು. ಮಿಕ್ಕಿದ್ದು ಯಾರ್ಯಾರು ಯಾರ್ಯಾರು ಉಳಿದಿದ್ದಾರೋ ಅವ್ರಿಗೆಲ್ಲ ನೆಕ್ಸ್ಟ್ ಟೈಮ್ ಕೊಡ್ತೀವಂತ. ಇವತ್ತು ನವರಂಗ್ ಥಿಯೇಟ್ರಲ್ಲಿ ಎಲ್ಲರಿಗೂ ಉಳಿದವ್ರಿಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿಕೊಟ್ರು. ಚಿತ್ರರಂಗದ ಮೂಲಕ ನಾನು ಶರವಣ ಸರ್ಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಯಾಕೆಂದ್ರೆ ಯಾವತ್ತು ಯಾರು ಏನು ಕೇಳಿದ್ರು ಅವ್ರು ಕೊಡಲ್ಲ ಅಂತ ಹೇಳೋದಿಲ್ಲ. ಈ ಪರಿಸ್ಥಿತಿ ಎಲ್ಲ ಸಮಯದಲ್ಲೂ ನಮ್ಮ ಜೀವನದಲ್ಲಿ ಬರಲ್ಲ, ಆದರೆ ಬಂದಿದ್ದಾಗ ನಾವು ಕೇಳಿ ಪಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಅವರು ಮಾನವೀಯತೆ ಅಂತ ನಮ್ಮೆಲ್ಲರಿಗೂ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನವರಂಗ್ ಥಿಯೇಟರ್ನ ನನಗೆ ಇವತ್ತು ಬಿಟ್ಕೊಟ್ಟಂತ ಓನರ್ಗಳಾದಂತಹ ಕೆ ಸಿ ಎನ್ ಚಂದ್ರಶೇಖರ್ ಸರ್, ಕೆ ಸಿ ಎನ್ ಮೋಹನ್ ಸರ್, ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮೇಡಮ್, ನೀವು ಡೇ 1 ಇಲ್ಲಿ ಸಕ್ರಿಯವಾಗಿ ಪಾತ್ರ ಮಾಡ್ತಾ ಇದ್ದೀರಾ. ಅದಕ್ಕಿಂತ ಮುಂಚೆ ನೀವು ಹೆಲ್ತ್ ಕಾರ್ಡು, ಅದಕ್ಕಿಂತ ಮುಂಚೆ ಯಾವಾಗ ಈ ಲಾಕ್ಡೌನ್ ಶುರು ಆಗಕ್ಕಿಂತ ಮುಂಚೆಯಿಂದನೂ ನೀವು ಸ್ಪಂದಿಸ್ತಾ ಬಂದಿದ್ದೀರಾ? ಅದೇನು ಅಂತ ಹೇಳಿದ್ರೆ ನಿಮ್ಗೆಲ್ಲರಿಗೂ ತಿಳಿದ್ರು ಹಾಗೆ ನಂದೇ 3 ಟ್ರಸ್ಟ್ ಇದೆ. ಎಚ್ ಐ ವಿ ಮಕ್ಕಳಿಗಾಗಿ ನಮ್ಮ ಮನೆ ಅಂತ ಟ್ರಸ್ಟು, ವಿಮೆನ್ ಎಂಪವರ್ಮೆಂಟ್ಗೆ ವಿಶ್ವ ಹಿಂದೂ ಮಹಿಳಾ ಪ್ರತಿಷ್ಠಾನ, ಮತ್ತೆ ವೇದ ವಿಜ್ಞಾನಕ್ಕಾಗಿ ಬ್ರಹ್ಮಜ್ಞಾನ ಪೀಠಂ ಅಂತ ಮಾಡ್ಕೊಂಡಿದ್ದೀನಿ. ಆ ಮೂಲಕನೇ ಇವಾಗ ನಾನು ಆಯುಷ್ಮಾನ್ ಆರೋಗ್ಯ ಹೆಲ್ತ್ ಕಾರ್ಡ್ನ ಕೂಡ ನನ್ನ ಚಿತ್ರರಂಗದವ್ರಿಗಾಗಿ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಿದೆ. ಯಾಕೆಂದ್ರೆ ನಾನು ಪ್ರಧಾನಮಂತ್ರಿ ಯೋಜನೆಗಳಿಗೆ ಸೌತ್ ಇಂಡಿಯಾ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಅವರ ಯೋಜನೆಗಳನ್ನ ಎಲ್ಲ ಕಡೆಗೂ ವಿಸ್ತರಿಸ್ತಾ ಇದ್ದೀನಿ. ಅಂದರೆ ಜನಸಾಮಾನ್ಯರಿಗೆ ಅವರ ಯೋಜನೆಗಳು ತಲುಪಬೇಕು ಅಂತ. ಅದರಲ್ಲಿ ಬಹಳ ಮುಖ್ಯವಾದದ್ದು ಹೆಲ್ತ್ ಕಾರ್ಡ್. ಯಾಕೆಂದ್ರೆ ಹೆಲ್ತ್ ಶ್ರೀಮಂತನಿಗೆ ಬಡವನಿಗೆ ಅಂತ ಕೇಳ್ಕೊಂಡು ಬರಲ್ಲ. ಯಾವಾಗ ಯಾವ ಮನುಷ್ಯನ ಬೇಕೋ ಆಕ್ಸಿಡೆಂಟ್ ಆಗ್ಬೋದು, ಹೆಲ್ತ್ ಅಪ್ಸೆಟ್ ಆಗ್ಬೋದು, ಅವಾಗ ಆಯುಷ್ಮಾನ್ ಕಾರ್ಡನ್ನು ನಮ್ಮ ಪಾಕೆಟಲ್ಲಿ ಇಟ್ಕೊಂಡಿದ್ರೆ ಯಾವಾಗ ಎಲ್ಲಿ ಬೇಕಾದರೂ ಹೋಗಿ ಟ್ರೀಟ್ಮೆಂಟ್ ತೊಗೋಬಹುದು ಅಂತ. ಆಮೇಲೆ ಚಿತ್ರರಂಗದ ಸ್ವಾಭಿಮಾನಿಗಳು ನಾವಾಗಲೇ ಹೇಳಿದ ಹಾಗೆ ಯಾವಾಗಲೂ ದುಡ್ಡು ಕೂಡ ಇಟ್ಕೊಂಡ್ರೆ ಸಾಧ್ಯ ಇಲ್ಲ. ಯಾಕೆಂದ್ರೆ 6 ಒಂದು ಫಿಲಮ್ ಸಿಕ್ಕಿದ್ರೆ ಒಂದು ವರ್ಷ ಯಾವ ಫಿಲಮೂ ಸಿಕ್ಕಿರಲ್ಲ. ಸೊ ಇಂಥ ಸಮಯದಲ್ಲಿ ನಮ್ಗೆ ಹೆಲ್ತ್ ಅಪ್ಸೆಟ್ ಆದಾಗ ಅವಶ್ಯಕವಾಗಿ ನಮಗೆ ದುಡ್ಡು ಬೇಕು ಅಂತಲೂ ಕೂಡ ಅವ್ರಿವ್ರ ಮುಂದೆ ಕೈ ಚಾಚಬೇಕಾಗುತ್ತೆ ಅಂತಲೇ ನಾನು ಹೆಲ್ತ್ ಕಾರ್ಡನ್ನ ಎಲ್ಲರಿಗೂ ಮಾಡಿಸ್ಕೊಂಡೆ. ಅದಾದ್ಮೇಲೆ ಅಷ್ಟರಲ್ಲಿ ಇದೆಲ್ಲ ಕೊರೋನಾ ಬಂತು, ಈ ರೀತಿ ಮಹಾಮಾರಿ ಬರುತ್ತೆ ಅಂತ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾರೂ ಪ್ರಿಪೇರ್ ಆಗಿರಲಿಲ್ಲ ಮನೇಲಿ ದವಸ್ತಾನೆ ಅಂತ ಇಟ್ಕೋಬೇಕು ಅಂತ. ಸೊ ಇಂಥ ಸ್ಥಿತಿಯಲ್ಲಿ ನನಗೆ ಯಾರ್ಯಾರ್ಯಾರ್ಯಾರ್ಯಾರು ಆಗ್ತಾರೋ ಎಲ್ಲರೂ ಫೋನ್ ಕಾಲ್ ಮೂಲಕ, ಅನೇಕ ಸಚಿವರು, ಅನೇಕರು, MD ಕೌಶಿಕ್ ಸರ್ ಬಂದಿದ್ದರು, ನಾಗನಾಥ್ ಜೋಶಿ ಅವರು ಬಂದರು, ನಾಗೇಶ್ ಕುಮಾರ್ ಅವರು ಬಂದರು, ರವಿ ಕಶ್ಯಪ್ ಅವರು, ಎಲ್ಲರೂ ಸರಿ ಮೇಡಮ್ ನಾವು ಇಷ್ಟಿಷ್ಟು 1000 ಕೊಡ್ತೀವಿ ಫೋನ್ ಪೇ ಮೂಲಕ ಕಳಿಸಿ ಅಂತ ಪಾಪ ಎಲ್ಲರೂ ಸಹಕರಿಸಿದ್ದಾರೆ. ಆದರೆ ನನ್ನ ಚಿತ್ರರಂಗದ ಜನತೆ ಈ ಮೂಲಕ ನಿಜವಾಗ್ಲೂ ಜೀವನದ ಅರ್ಥನ ಇನ್ನೊಂದ್ಸತಿ ತಿಳ್ಕೊಂಡಿದ್ದಾರೆ. ಇನ್ನೆಲ್ಲರೂ ಸ್ವಾವಲಂಬಿಗಳಾಗಿ ಬದುಕಿ ಅನ್ನೋದನ್ನ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಎಲ್ಲ ಚಿತ್ರರಂಗದ ಕುಟುಂಬಕ್ಕೂ ಸಮೃದ್ಧಿಯಾಗಿ ದೇವರೆಲ್ಲವನ್ನೂ ಕೊಟ್ಟಿ ಅಂತ ಈ ಮೂಲಕ ಹಾರೈಸ್ತೀನಿ. ಥ್ಯಾಂಕ್ ಯು.